ಮಾಡಿದ್ದು ಒಟ್ಟು ಸುಮಾರು 3,991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಡಲಾಗಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿದ್ದು ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ. ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು 3 ಜನ ಮತ್ತು 161 ಮತ್ತು 164 ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ, ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ ಸಾಕ್ಷಿದಾರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಉಳಿದವರ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ. ಅದೇ ರೀತಿ FSL ಮತ್ತು CFSLಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ. CFSLನಿಂದ ಇನ್ನೂ ಕೆಲವೊಂದು ವರದಿಗಳು ಬಾಕಿ ಇದ್ದಾವೆ. ಒಟ್ಟು ಸುಮಾರು 59 ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ. ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇತರ ಇರ್ಬೋದು, ಅವ್ರನ್ನೂ ಕೂಡ ಸಾಕ್ಷಿಧಾರಣೆ ಮಾಡಿದೆ. ಉದಾಹರಣೆ ತಹಸೀಲ್ದಾರರು, ವೈದ್ಯರು, RTO ಅಧಿಕಾರಿಗಳು, ಎಂಜಿನಿಯರ್ಗಳು, ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರ ಏನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದನ್ನ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸರ್, ಈಗ ಒಟ್ಟು FSL CFSL ಕಳಿಸಿದ ವರದಿಗಳು ರಿಪೋರ್ಟ್ FSLಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿವರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. CFSL ಹೈದರಾಬಾದ್ಗೆ ಕೆಲವೊಂದು ತಾಂತ್ರಿಕ ವಸ್ತುಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು. ಅವುಗಳಲ್ಲಿ ಸಂಪೂರ್ಣ ಬಂದಿರತಕ್ಕಂಥ ವರದಿಗಳ ಆಧಾರದ ಮೇಲೆ ನಾವು ಅಂತಿಮ ವರದಿಯನ್ನು ಸಲ್ಲಿಸಿದ್ದೇವೆ. ಮುಂದಿನ ತನಿಖೆಯನ್ನು ನಾವು 174(3)(8) ಅಡಿಯಲ್ಲಿ ನಾವು ಈಗಲೂ ಇಟ್ಕೊಂಡಿದ್ದೇವೆ. ಆ ವರದಿಗಳು ಬಂದ ನಂತರದಲ್ಲಿ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತದೆ. ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಫೋಟೋಗಳು ರಿಟ್ರೀವ್ ಆಗಿದೆ ಅಂತ ಹೇಳಿದ್ರು, ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳು ನಮಗೆ ದೊರಕಿದ್ದಾವೆ. ಅದನ್ನೆಲ್ಲನೂ ನಾವು ತನಿಖೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಈ ಒಂದು ಏನು ತನಿಖೆ ಇದೆ ಅದು ಬಹಳ ಉತ್ತಮವಾದಂತಹ ಒಂದು ಇದರಲ್ಲಿ ಆಗಿದೆ. ನಾವು ಸ್ಪೆಷಲ್ ಪ್ರಾಸಿಕ್ಯೂಟರ್ ಅನ್ನು ಕೂಡ ನೇಮಕ ಮಾಡಿದ್ವಿ. ಅವರ ಒಂದು ಅನತಿಯ ಮೇರೆಗೆ ಎಲ್ಲ ರೀತಿಯ ಸಾಕ್ಷಿ ಆಧಾರಗಳನ್ನು ಅಳವಡಿಸಿಕೊಂಡು ಒಂದು ವಾಟರ್ ಟೈಟ್ ಚಾರ್ಜ್ ಶೀಟ್ ಅನ್ನು ನಾವು ಸಲ್ಲಿಸಿದ್ದೇವೆ. ಸರ್, ಈಗ ಟ್ರಯಲ್ಗೆ ಫಾಸ್ಟ್ ಆಗಿ ಸ್ಪೆಷಲ್ ಕೋರ್ಟ್ಗೆ ಒಂದು ಮನವಿ ಮಾಡಿ, ಅದೀಗ ಚಾರ್ಜ್ ಶೀಟ್ ಆದ ನಂತರದಲ್ಲಿ ನಾವು ಚರ್ಚೆ ಮಾಡಿ ಚಾರ್ಜ್ ಶೀಟ್ ಆದ ನಂತರದಲ್ಲಿ ನಾವು ನಮ್ಮ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ನಂತರ ತೀರ್ಮಾನ ಮಾಡಿ